ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ನುಡಿಹಬ್ಬದ ಅಂಗವಾಗಿ ಕೃಷಿ ಸಂಸ್ಕೃತಿ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಲವು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ನಗರದ ಸಂತ ಅಲೋಶಿಯಸ್ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ನುಡಿಹಬ್ಬದ ಅಂಗವಾಗಿ ಕೃಷಿ ಸಂಸ್ಕೃತಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನುಡಿಹಬ್ಬದ ಅಂಗವಾಗಿ ಕೃಷಿ ಸಂಸ್ಕೃತಿ ಎಂಬ ವಿಷಯದ ಕುರಿತು ಎರ್ಮಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಜ್ಯೋತಿ ಚೇಳ್ಯಾರ್ ಉಪನ್ಯಾಸ ನೀಡಿದ್ರು. ದೈಹಿಕ ಸಾಮರ್ಥ್ಯ ಹೆಚ್ಚಿಸಲು ಕೃಷಿ ಪ್ರಧಾನವಾಗಿದೆ. ಕಾಲಘಟ್ಟದಲ್ಲಿ ರೈತರು ವ್ಯವಹಾರ ದೃಷ್ಟಿಯಿಂದ ಕೃಷಿಯನ್ನ ಮಾಡುತ್ತಿರಲಿಲ್ಲ. ಆದರೆ ಇದೀಗ ಕೃಷಿಯೊಂದು ವ್ಯವಹಾರ ದೃಷ್ಟಿಕೋನದಂತೆ ಸಾಗ್ತಿದೆ ಎಂದು ಹೇಳಿದ್ರು. ನಾವು ಕಾಂಕ್ರೀಟ್ಗಳಾಗಿ ಯಂತ್ರಗಳಲ್ಲಿ ವರ್ತಿಸ್ತಾ ಇರುವಂತಹ ಈ ಹೊತ್ತು ಕೃಷಿಯ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದಿಷ್ಟು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್, ಎಸ್ಜೆ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾ ಸರಸ್ವತಿ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.